ಲಕ್ಷ್ಮಿಗೆ ತೋರಿಸ್ತೀನಿ ಅತಿ ತನಕ ನೀನು ನಿನ್ ಬಾಲನ ಮುದುರ್ಕೊಂಡಿರೋ ಮಾಡಿದ್ರೆ ನಾವೇ ಕತ್ತರಿಸ್ಬಿಡ್ತೀನಿ. ಏನ್ ಮಾಡ್ತೀಯ? ಏನು ಮಾಡಕ್ಕಾಗಲ್ಲ ನಿನ್ನಿಂದ, ಏನು ಮಾಡಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತಾಗೋಯ್ತು. ಬರೀ ಬಿಲ್ಡಪ್ ಕೂಡ ಕಷ್ಟ ಇಲ್ಲ. ಯಾಕೆ ನೀನು ಏನು ಆಗಿದೆ ಇವತ್ತು ನಿಮಗೆ? ಜ್ಞಾನೋದಯ, ಜ್ಞಾನೋದಯ ಆಗಿದೆ ಕಣೆ. ಜ್ಞಾನೋದಯ ಹುಚ್ಚ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ಬೇಡಮ್ಮ ತಾಯಿ, ನೀನೇನು ಹೇಳು ಬೇಡ, ನಾನೇನು ಕೇಳೋದು ಇಲ್ಲ. ನೀನು ಹೇಳೋದು ಕೇಳಿ ಕೇಳಿ ನನ್ನ ಜೀವನ ಎಲ್ಲ ಹಾಳಾಗೋಯ್ತು. ರಾಘವನ್ನ ಮದುವೆ ಆಗುವಂದೆ, ಅದು ಆಗಲಿಲ್ಲ ನಿನ್ನ ಕೈಲಿ. ಆ ಮೀರ ರಾಘವನ ಮದುವೆನ ಹೇಗಾದ್ರೂ ಮಾಡಿ ನಿಲ್ಸು ಅಂದೆ, ಅದು ಆಗಲಿಲ್ಲ ನಿನ್ನ ಕೈಲಿ. ಆ ಶಂಕರನ ನಂಬಿಡ, ಅವನೊಂಥರ ಗಳಿಗೆ ಸಿದ್ಧ ಇದ್ದಂಗೆ ಅಂದೆ. ನನ್ನ ಶಂಕರ ಹೆಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ ಅಂತ ನೋಡಿತ್ತಿದ್ದೆ. ಈಗ ಏನಾಯ್ತು? ಏನು ಮಾಡ್ದ ನಿನ್ನ ಶಂಕರ? ತಂಗಿಗೆ ಒಂದು ಒಳ್ಳೆ ಜೀವನ ಕೊಡಬೇಕು ಅಂತ ಚೆನ್ನಾಗಿ ಡ್ರಾಮಾ ಮಾಡ್ದ. ನೀನು ದೊಡ್ಡ ದೊಡ್ಡ ಮುಂಡೆದು ಅದನ್ನೆಲ್ಲ ನಂಬ್ಕೊಂಡೆ. ಏನು, ನೀನು ಮೊಬೈಲ್ ತಗೊಂಡು ಫೋನ್ ಮಾಡಿ ಹಲೋ ಶಂಕರ್ ನಾನು ಪ್ರಿಯಾ ಅಂತ ತಕ್ಷಣ ನಂಬ್ಕೊಳಕ್ಕೆ ಅವನೇನು ಆ ಬಕ್ರ ಸಾಗರ ಅನ್ಕೊಂಡಿದ್ಯಾ? ಆ ಶಂಕರ ಹಳ್ಳಿಯವನು, ಆದ್ರೆ ದಡ್ಡ ಅಲ್ಲ. ಮದುವೆ ನಿಲ್ಸ್ಬೇಕು ಅಂತ ನೀನು ಅವನು ಲವ್ ಮಾಡೋ ಥರ ನಾಟಕ ಮಾಡಿದೆ. ಆದ್ರೆ ಅವನು ತನ್ನ ತಂಗಿ ಮದುವೆಗೆ ನೀನೆಲ್ಲ ಅಡ್ಡಿ ಆಗ್ತೀವೋ ಅಂತ ನಿನ್ನ ಲವ್ ಮಾಡೋ ಥರ ನಾಟಕ ಮಾಡಿ ತನ್ನ ಕಾರ್ಯ ಸಾಧಿಸ್ಕೊಂಡ. ಕ್ರಿಮಿನಲ್ ಪೊಕ್ಕ ಫೋರ್ಟ್ ವೆಂಟಿ ಅವನು ನಂಬ್ಕೊಂಡು ಎಲ್ಲ ಎಲ್ಲ ಹಾಳು ಮಾಡಿಬಿಟ್ಟೆ. ನೀನು ಐದು ವರ್ಷ ಕಷ್ಟಪಟ್ಟು ಅದಕ್ಕೆ ಪಟಾಕಿ ಮದುವೆ ಆಗಿ ಹೇಗೋ ನನ್ನ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗೋ ಈಗ ಮಾಡಿ ಈ ಮಾತಿ ಒಂದು ಫ್ಲ್ಯಾಟ್ ಕಿತ್ತಿಸ್ಕೊಳಕ್ ಹೊರಟಿದೆ. ಎಲ್ಲ ನಿನ್ನಿಂದ ನಿನ್ನಿಂದ ಹಾಳಾಗೋಯ್ತು. ನಿನ್ನಿಂದ ನನಗೆ ಒಂದು ರೂಪಾಯಿ ಲಾಭ ಇಲ್ಲ. ಇನ್ನು ಸಾಕು, ನಿನ್ನ ಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಅವತ್ತೇನಂದೆ ನೀನು, ನನಗೆ 20% ನಿನಗೆ 80%? ಒಂದು ಒಂದು ಬಿಡಿಗಾ ಸಿಗೋದಿಲ್ಲ ನಿನಗೆ. ನಂಬ್ಕೊಂಡು ಕೂತಿದ್ರೆ ನನಗೆ ಸಿಗೋದು ತೆಂಗಿನಕಾಯಿ ಚಿಪ್ಪೆ. ನೀನು ನನ್ನ ತಂಗಿನೂ ಅಲ್ಲ, ನಾನು ನಿನ್ನ ಅಣ್ಣನೂ ಅಲ್ಲ. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ನನ್ನ ತಲೆ ಕೆಟ್ಟು ಏನಾದರೂ ಮಾಡೋದಕ್ಕೆ ಮೊದಲು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮೈಸೂರಿಗೆ ಹೋಗ್ತಾ ಇರು. ಹೋಗು. ಹೋಗಲ್ವಾ? ಹೋಗಲ್ವಾ? ನೀನು ನಿನ್ನ ಹೆಂಗೆ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದನ್ನಲ್ಲ ಮೆಂಟ್ಲ ಸಾಗಾರು, ಒಂದು ಫೋನ್ ಮಾಡಿದ್ರೆ ಬಂದು ಹೊತ್ಕೊಂಡು ಹೋಗ್ತಾನೆ. ಕಟ್ ಮಾಡ್ತಾ ಇದ್ದಾನೆ.
ಅವ್ರಿಗೂ ನೀನ್ ಬೇಡವಾದವಳು. ಇಲ್ಲಿಂದ ಯಾರಿಗೂ ಉಪಯೋಗ ಇಲ್ಲ. ಭೂಮಿ ಬಾರ, ನೀನು ಬಾರ, ಹೋಗು ಹೋಗೆ. ಏನು ಸುಮ್ಮನೆ ಇದ್ದೀನಿ ಅಂತ ಎಗ್ರಾಡ್ತಾ ಇದೀಯಾ? ಹುಲಿ ಬೋನಲ್ಲಿದ್ದಾಗ ಬಚ್ಚ ಕೂಡ ಎಗ್ರಾಡ್ತಾನೆ, ಆದ್ರೆ ಕಾಡಲ್ಲಿದ್ದಾಗ ಎಗ್ರಾಡಿದ್ರೆ ಬೇಟೆ ಬೇಟೆ ಆಗೋಗುತ್ತೆ. ಇದು ನಿನಗೂ ಅನ್ವಯಿಸುತ್ತೆ. ನೋಡು, ಇವಾಗ ನಾನು ಸೋತಿರ್ಬೋದು, ಆದ್ರೆ ಆ ಲಕ್ಷ್ಮಿನಂತೂ ಗೆಲ್ಲೋದಿಕ್ ಬಿಡಲ್ಲ. ನನ್ ಎರಡ್ ಕಣ್ಣು ಹೋದ್ರು ಪರವಾಗಿಲ್ಲ, ಎದ್ರಾಳಿದ್ದು ಒಂದ್ ಕಣ್ಣಾದ್ರೂ ಹೋಗ್ಬೇಕು ಅನ್ಕೊಳ್ಳೋಳು ನಾನು. ಇಷ್ಟಕ್ಕೆ ಬಿಟ್ಬಿಡ್ತೀನ? ಅದಿತಿ ಅನ್ನೋ ಮಂತ್ರ ನನ್ ಹತ್ರ ಇದೆ, ಅದನ್ನ ಬಳಸ್ಕೊಂಡು ಅವಳ ಸಂಸಾರನ ಛಿದ್ರ ಛಿದ್ರ ಮಾಡ್ತೀನಿ. ಮಾಡ್ಬಿಡ್ತೀಯ, ದೊಡ್ಡ ಮಂತ್ರವಾದಿ ನೋಡು ನೀನು, ಎಲ್ಲ ನಾಶ ಮಾಡ್ಬಿಡ್ತೀಯ. ನೋಡು, ಲಕ್ಷ್ಮಿ ಕಾಲ್ ಹಿಡ್ಕೊಂಡು ಸರಿ, ನನ್ನ ಜೀವನ ನಾನು ಹೇಗೋ ಸರಿ ಮಾಡ್ಕೋತೀನಿ. ನೀನು ಇಲ್ಲಿರೋ ಕೂಡು ಇದ್ರೆ ನಾನು ತುಂಬ ಕೆಟ್ಟವನಾಗಬೇಕಾಗುತ್ತೆ. ಅದೇನೋ ಹೇಳ್ತಾ ಇದ್ದೆ, ಲಕ್ಷ್ಮಿ ಹಾಗ್ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಅಂತ. ಇನ್ಮೇಲೆ ಇದು ಆಗಲ್ಲ ನಿನ್ ಕೈಲಿ. ನಾಳೆಯಿಂದ ಈ ಮನೆ ಅಲ್ಲ, ಈ ಊರೇ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ತಪ್ಪಿ ತಪ್ಪಿ ಸುತ್ತಮುತ್ತ ಇಲ್ಲೆಲ್ಲಾರು ಕಾಣಿಸ್ಕೊಂಡ್ರೆ ತಂಗಿ ಅಂತ ನೋಡಲ್ಲ, ಸಾಯಿಸ್ಬಿಡ್ತೀನಿ. ಬಾಲ ಮುದ್ರಕೊಂಡು ಬಿದ್ದಿದ್ ನಾಯಿ ಸಹ ನನ್ನ ನೋಡಿ ಬೊಗ್ಳು ಹಾಕಾಯ್ತು. ಎಲ್ಲ ಕಾರಣ ಲಕ್ಷ್ಮಿ. ಲಕ್ಷ್ಮಿ, ಈ ಮುದ್ಕಿ ಯಾಕೆ ಫೋನ್ ರಿಸೀವ್ ಮಾಡಿದ್ದಾಳೆ? ಹಲೋ ಅತ್ತೆ. ಯಾರು? ನಾನ್ ಪ್ರಿಯಾ. ಪ್ರಿಯಾ, ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ ಅತ್ತೆ. ಈಗ ಇವಳಿಗೊಂದು ಶಾಕ್ ನ್ಯೂಸ್ ಕೊಡ್ಬೇಕು ಅತ್ತೆ. ಪ್ರಿಯ ಏನ್ ಹೇಳಿದ್ಲು? ಅದಿತಿ ನಿನ್ನ ಮಗಳಲ್ವಂತೆ.
ಆದಷ್ಟು ಬೇಗ ನಮ್ಮಿಂದ ದೂರ ಆಗ್ತಾಳಂತೆ. ಅದು ಅದು ಆ ರೀತಿ ಪ್ರಿಯಾ ಕನಸ್ ಕಂಡ್ಳಂತಮ್ಮ. ಕನಸ ಏನ್ ಹೇಳಿದ್ಲು? ಈ ಕನಸು ಆದಷ್ಟು ಬೇಗ ನನಸಾಗುತ್ತೆ ಅಂತ ಹೇಳಿದ್ಲು. ಇನ್ನು ಏನೇನೋ ಹೇಳೋಕ್ ಬರ್ತಿದ್ಲಮ್ಮ, ಅಷ್ಟ್ರಲ್ಲಿ ನಿನ್ ಫೋನ್ ಕಿತ್ಕೊಂಡೆ. ಪಾಪ ಪ್ರಿಯಾ ತುಂಬಾ ಗಾಬರಿ ಆಗ್ಬಿಟ್ಟಿದ್ದಾಳೆ. ಅಮ್ಮ ಇದ್ರಲ್ಲಿ ಗಾಬರಿ ಆಗುವಂತದ್ದೇನಿದೆ? ಈ ಕನಸು ಯಾವತ್ತೂ ನನಸಾಗೋಕೆ ಸಾಧ್ಯ ಇಲ್ಲ, ಇದು ನಿಮಗೂ ಗೊತ್ತಲ್ವಾ ಅಮ್ಮ? ಪ್ರಿಯಾ ನನ್ನ ಸಂಸಾರದ ಮೇಲೆ ನಿಮಗಿರೋ ಅಕ್ಕರೆ ಪ್ರೀತಿಗೆ ತುಂಬ ಥ್ಯಾಂಕ್ಸ್. ಅಯ್ಯೋ ಅಮ್ಮ ನೀನೇನು ಮಾತ್ರೆನೆ ತಗೊಂಡಿಲ್ಲ? ಹೌದಲ್ವಾ, ಅದಕ್ಕೆ ಲಕ್ಷ್ಮಿ ಬೇಕು ಅನ್ನೋದು. ಸರಿ ಸರಿ ನೀವು ಮದ್ವೆಗೆ ಮಾತ್ರೆ ತಗೊಳ್ಳಿ. ಆಯ್ತಮ್ಮ. ಹಲೋ. ಹಾಯ್ ಲಕ್ಷ್ಮಿ, ಹೇಗಿದ್ಯಾ? ಹ್ಮ್, ನೀನ್ ಚೆನ್ನಾಗೇ ಇರ್ತೀಯ. ಹೋಗೋ ಜೀವ ಆದ್ರೂ ಬಾಳ ಬದುಕಬೇಕಾಗಿರೋ ನನ್ನ ಪ್ರಾಣ ಹಿಂಡ್ತಾ ಇದೆಯಾ? ಏನ್ ಫೋನ್ ಮಾಡಿದ್ದು? ನನ್ ಲಕ್ಷ್ಮಿ ಅಕ್ಕನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಫೋನ್ ಮಾಡಿದೆ. ಅಷ್ಟರ ಅತ್ತೆ ರಿಸೀವ್ ಮಾಡಿದ್ರಲ್ಲ, ಕಷ್ಟ ಸುಖ ಮಾತಾಡ್ತಿದ್ದೆ. ಅದಿತಿ ಅಂತ ಹೇಳ್ತಿದ್ದಾಗೆ ಪ್ರಾಣ ಹೋದಂಗಾಯ್ತ ಲಕ್ಷ್ಮಿ. ಆಗಿರ್ಲೇಬೇಕು, ಅಡ್ಗೆ ಮನೆಯಿಂದ ಪಾತ್ರೆಗಳನ್ನೆಲ್ಲ ಬೀಳಿಸ್ಕೊಂಡು ಎದ್ನೋ ಬಿದ್ನೋ ಅಂತ ಓಡ್ ಬಂದಂಗಿತ್ತು. ಸೌಂಡು ಕೇಳಿಸ್ತು. ಏನು ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ ಲಕ್ಷ್ಮಿ? ನನ್ಗೆ ಈ ಮೇಲೆ ಮಾಡಕ್ ಬರಲ್ಲ, ಬ್ಲಾಕ್ ಮೇಲ್ ಹೇಗ್ ಮಾಡ್ಲಿ? ಏ ಅತಿಥಿ ವಿಷಯ ಮುಂದೆ ಇಟ್ಕೊಂಡು ಏನಾದ್ರೂ ಕುತಂತ್ರ ಮಾಡ್ಬೇಕು ಅನ್ಕೊಂಡ್ರೆ ಏಳೇಳು ಜನ್ಮ ಎತ್ತು ಬಂದ್ರು ಅದ್ ನಿನ್ ಕೈಯಿಂದ ಸಾಧ್ಯ ಇಲ್ಲ. ಚಾಲೆಂಜ? ಹೌದು ಲಕ್ಷ್ಮಿ, ನೀನು ಸಿನಿಮಾ ಹೀರೋ ತರ, ನಾನು ವಿಲನ್ ತರ. ಪ್ರತಿ ಸರಿ ಚಾಲೆಂಜ್ ನಲ್ಲೂ ನೀನೇ ಗೆಲ್ತೀಯ. ಗೊತ್ತಿದ್ದು ಮತ್ತ್ಯಾಕೆ ಫೋನ್ ಮಾಡ್ದೆ? ನೀನ್ ಗೆದ್ದೆ, ನಾನ್ ಸೋತೆ ಅಂತ ಹೇಳೋಕೆ ಫೋನ್ ಮಾಡ್ದೆ. ಹೇಳಾಯ್ತು ತಾನೆ, ಫೋನ್ ಇಡು, ಬದಲಾಗಿ ಬದುಕೋದನ್ನ ಕಲಿ. ಬದ್ಲಾಗೋದ? ನಾನು ಲಕ್ಷ್ಮಿ, ಸೋಲೆ ಗೆಲುವಿನ ಮೆಟ್ಟಿಲು, ಇದ್ ನಿನಗೂ ಗೊತ್ತು ಅಲ್ವಾ? ನನಗ್ ಗೊತ್ತಿಲ್ಲದೆ ಮದ್ವೆ ಮಾಡಿ ಮುಗಿಸ್ತೆ ಅಂತ ಸಂತೋಷವಾಗಿದೀಯಾ? ನೀನ್ ರಾಘವ್ಗೆ ಮದ್ವೆ ಮಾಡ್ಸೋಕ್ ಹೊರಟಿದ್ದು, ಆ ಹುಡುಗಿ ಹೆಸರು ಮೀರಾ. ಅವಳು 16 ವರ್ಷದಿಂದ ರಾಘವ್ ನೆನಪಲ್ಲೇ ಬದುಕ್ತಾ ಇದ್ಲು. ಈ ಎಲ್ಲ ವಿಷಯನೂ ನನಗೆ ಚೆನ್ನಾಗ್ ಗೊತ್ತು. ಆದ್ರೂ ನಾನು ಮದ್ವೆ ನಿಲ್ಸೋ ಪ್ರಯತ್ನ ಮಾಡ್ಲಿಲ್ಲ. ಯಾಕೆ ಹೇಳು? ಯಾಕೆ? ಯಾಕಂದ್ರೆ ಈ ಮದ್ವೆ ಆದ್ರೆ ನಿನ್ ಸತ್ಮೇಲೂ ನಿನ್ ಸಂಸಾರ ಚೆನ್ನಾಗಿರುತ್ತೆ ಅಂತ ನೀನ್ ನಂಬಿದ್ಯಾ. ಈ ಮದ್ವೆ ಆದ್ರೆ ನಿನ್ ಸಂಸಾರ ಸಂತೋಷವಾಗಿರಲ್ಲ ಅನ್ನೋ ಸತ್ಯ ನನಗ್ ಮಾತ್ರ ಗೊತ್ತು. ಅದಕ್ಕೆ ಸುಮ್ನಾದೆ. ನೋಡು, ನೀನು ಹಗಲ್ಗನ್ಸ್ ಕಾಣ್ತಿದೀಯ, ಮೀರಾ ಬಗ್ಗೆ ನಿನಗಿನ್ನು ಗೊತ್ತಿಲ್ಲ. ಅವಳು ಇನ್ನೊಂದು ಲಕ್ಷ್ಮಿ ಇದ್ದ ಹಾಗೆ. ನಿನಗೆ ಈ ಪ್ರಿಯಾ ಬಗ್ಗೆ ಗೊತ್ತಿಲ್ಲ, ನಾನೊಂಥರ ಎಲ್ರು ಹಣೆ ಬರ ಬರೆಯೋ ಬ್ರಹ್ಮ ಇದ್ದಾಗೆ.
ಡೈಲಾಗ್ ಹೊಡೆಯೋದನ್ನ ಚೆನ್ನಾಗೇ ಕಲ್ತಿದೀಯ. ಇದನ್ ಕಲ್ಸಿದ್ದು ನೀನೇ ಅಲ್ವಾ ಲಕ್ಷ್ಮಿ? ಮೀರಾ ನಿನ್ ಸಂಸಾರನ ಸಂತೋಷವಾಗಿ ನೋಡ್ಕೋತಾಳ? 100%. ನಿನ್ ಕಾನ್ಫಿಡೆನ್ಸ್ನ ಮೆಚ್ಚಬೇಕು ಲಕ್ಷ್ಮಿ. ನೋಡು, ಅಪ್ಪಿ ತಪ್ಪಿ ನೀನೇನಾದ್ರೂ ಮೀರಾ ತಂಟೆಗೆ ಹೋದ್ರೆ, ಅವಳಿಗೇನಾದ್ರೂ ನಿನ್ ವಿಷಯ ಗೊತ್ತಾದ್ರೆ, ನಡು ರಸ್ತೆಯಲ್ಲಿ ನಿನ್ ಜುಟ್ಟು ಹಿಡ್ಕೊಂಡು ಹೊಡಿತಾಳೆ. ಹೊಡಿಯೋದು ಆಮೇಲಿನ ಮಾತು. ಆದಷ್ಟು ಬೇಗ ನಿನ್ನ ಸಂಸಾರ ಸರ್ವನಾಶ ಆಗತ್ತೆ. ನಿನ್ನ ಗಂಡ ಹುಚ್ಚ ಆಗ್ತಾನೆ, ನಿನ್ ಮಕ್ಕಳು ಬೀದಿನಲ್ಲಿ ಭಿಕ್ಷೆ ಬೇಡ್ತಾರೆ, ಆ ಮುಕ್ಕಿ ಆಶ್ರಮ ಸೇರ್ತಾಳೆ. ಇಷ್ಟೆಲ್ಲ ನಡೆಯೋದು ಗ್ಯಾರಂಟಿ. ಪ್ರಿಯಾ, ನಿನ್ನಿಂದ ನನಗೇನಾದ್ರೂ ತೊಂದರೆ ಆದ್ರೆ ನಾನು ಸಹಿಸ್ಕೋತೀನಿ. ಆದ್ರೆ ನನ್ನ ಸಂಸಾರಕ್ಕೇನಾದ್ರೂ ತೊಂದರೆ ಆದ್ರೆ ಸಂಹಾರ ಮಾಡಿಬಿಡ್ತೀನಿ. ಅತಿಥಿ ವಿಷಯ ಇಟ್ಕೊಂಡು ನನ್ನ ಸಂಸಾರನೇನಾದ್ರೂ ಹೊಡೆಯೋಕೆ ಬಂದ್ರೆ ದುರ್ಗಾ ಅವತಾರ ನೋಡ್ಬೇಕಾಗತ್ತೆ. ನನ್ನ ಸಂಸಾರಕ್ಕೆ ಕೆಟ್ಟದ್ ಮಾಡ್ಬೇಕನ್ನೋ ಯೋಚನೆನ ಬಿಟ್ಬಿಡು, ಅದೇ ನಿನಗೆ ಒಳ್ಳೇದು. ಲಕ್ಷ್ಮಿ, ಅದಿತಿ ವಿಷಯನ ಇಟ್ಕೊಂಡು ನಾಳೆನೇ ನಿನ್ ಸಂಸಾರನ ಬೀದಿಗೆ ತರ್ಬೋದು, ಆದ್ರೆ ಕಿಕ್ಕಿರಲ್ಲ. ಎಲ್ಲಿ ಯಾವಾಗ ಏನಾಗತ್ತೆ ಅಂತ ಗೊತ್ತಾಗ್ಬಾರ್ದು. ಆ ಟೆನ್ಷನ್ಗೆ ಪ್ರಾಣ ಹೋಗೋ ಹಾಗಾಗತ್ತೆ. ಒಂದೊಂದು ಕಡೆಯಿಂದ ಹೊಡೆತ ಬಿದ್ರೆ ಮುಟ್ ನೋಡ್ಕೊಳ್ಳೋಕ್ಕೂ ಭಯ ಆಗ್ಬೇಕು. ಈ ರೀತಿ ನಿನ್ ಜೀವನದಲ್ಲಿ ತುಂಬಾ ಸಂದರ್ಭಗಳು ಬರುತ್ತೆ. ನಾನೇನು ಮಾಡಲ್ಲ, ಎಲ್ಲ ನಿನ್ ಭಗವಂತ ಸಾಯಿನಾಥನೇ ಮಾಡ್ತಾನೆ. ಜಸ್ಟ್ ವೇಟ್ ಅಂಡ್ ವಾಚ್. ಆಟ ಮುಗೀತು ಅಂತ ಅನ್ಕೊಂಡಿದ್ದೆ ಅಲ್ವಾ, ಅಸಲಿ ಆಟ ಈಗ ಶುರು. ಇದ್ರಲ್ಲಿ ನೀನು ಗೆಲ್ಲಲೇಬೇಕು. ನೀನ್ ಗೆದ್ರೇನೆ ನಿನ್ನ ಸಂಸಾರ ಉಳಿಯೋದು. ಆಲ್ ದಿ ಬೆಸ್ಟ್, ಬಾಯ್. ಯಾಕಮ್ಮ ಇಷ್ಟು ಗಾಬರಿ ಆಗಿದ್ಯಾ? ಹಾಗೆಲ್ಲ ಏನಿಲ್ಲಮ್ಮ, ನೀ ಕನಸು ನನಸಾಗೋದಕ್ಕೆ ಸಾಧ್ಯವಿಲ್ಲ ಅಂತ ನನಗೆ ಹೇಳಿ ನೀನೇ ಗಾಬರಿ ಆಗಿದೀಯಲ್ಲಮ್ಮ. ಅದಿತಿ ನಿನ್ನ ಮಗಳು, ಇದು ಪ್ರಪಂಚಕ್ಕೇ ಗೊತ್ತು. ಇದನ್ನ ಆ ಸಾಯಿನಾಥನ ಕೈಯಿಂದಲೂ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಯೋಚನೆ ಮಾಡ್ಬೇಡಮ್ಮ. ಲಕ್ಷ್ಮಿ, ಮಾತ್ರೆ ಕುಡಿದ್ನಲ್ಲ, ಬಾಯೆಲ್ಲ ಕಹಿ ಕಹಿ ಆಗ್ತಾ ಇದೆ. ಸ್ವಲ್ಪ ಕಾಫಿ ಮಾಡ್ಕೊಡ್ತೀಯಮ್ಮ? ಸರಿಮ್ಮ, ಬಾಮ್ಮ. ನೋಡಿದ್ಯಾ ಮೀರಾ, ಲಕ್ಷ್ಮಿಗೆ ಒಂದು ಸಣ್ಣ ಪ್ರಾಬ್ಲಮ್ ಅಂತ ಗೊತ್ತಾಗಿದ ತಕ್ಷಣ ಪಕ್ಕದಲ್ಲಿ ನೀನು ಇದೆಯಾ ಅನ್ನೋದನ್ನು ಮರೆತು ಹೊರಟೋದ ರಾಘವ. ಅವನಿಗೆ ಆ ಲಕ್ಷ್ಮಿನೇ ಮುಖ್ಯ. ನೀನು ಅಂದ್ಕೊಂಡಾಗೆ ಆ ರಾಘವ ನಿನ್ನ ಮಾತು ಕೇಳ್ತಾನೆ ಅನ್ನೋಗಿ ಮಾಡೋದು ಸಾಧ್ಯ ಇಲ್ಲ ಅನ್ಸುತ್ತೆ. ಲಕ್ಷ್ಮಿ ಅಂದರೆ ಕುಟುಂಬ, ಕುಟುಂಬ ಅಂದರೆ ಲಕ್ಷ್ಮಿ ಅನ್ನೋ ರೀತಿ ಈ ಮನೇಲಿ ಎಲ್ಲರೂ ಅವಳ ಮಾತನ್ನೇ ಕೇಳ್ತಾರೆ, ಆ ರಾಘವ ಸಹ. ನೀನು ಅಂದ್ಕೊಂಡಾಗೆ ಆ ರಾಘವನ್ನು ಲಕ್ಷ್ಮಿಯಿಂದ ದೂರ ಮಾಡಿ ಇವ್ರ ಸಂಸಾರನ ಬೀದಿಗೆ ತರೋದು ತುಂಬ ಕಷ್ಟ. ಅವಳಿರೋವರೆಗೂ ನೀನು ಅನ್ಕೊಂಡಾಗ ಆಗಕ್ಕೆ ಬಿಡಲ್ಲ. ಈಗಲೂ ಏನು ಕಾಲ ಮಿಂಚಿಲ್ಲ, ನೀನು ಒಂದೇ ಒಂದು ಸರ್ತಿ ಹೂವನ್ನು ಸದ್ದಿಲ್ದಾಗ ಅವಳನ್ನ ಸಾಯಿಸ್ಬಿಡ್ತೀನಿ. ಇವಾಗ ನಾವೇ ಅವಳನ್ನು ಸಾಯಿಸಿದ್ರು ನಮ್ಮೇಲೆ ಯಾರಿಗೂ ಡೌಟ್ ಬರಲ್ಲ. ಯಾಕಂದರೆ ಅವಳದವಳು ಕ್ಯಾನ್ಸರಿಂದ ಸತ್ತಲು ಅನ್ಕೋತಾರೆ. ಆದಷ್ಟು ಬೇಗ ಲಕ್ಷ್ಮಿನ ಈ ಮನೆಯಿಂದ ಓಡಿಸಿ ರಾಘವ್ ನನ್ನ ತಾಳಕ್ಕೆ ತಕ್ಕನಾಗಿ ಕುಣಿಬೇಕು. ಹಾಗೆ ಮಾಡ್ತೀನಿ.
ಆ ಟೈಮ್ ಬಂದೇ ಬರುತ್ತೆ. ನೀನು ಎಲ್ಲ ವಿಷಯದಲ್ಲೂ ತುಂಬಾ ದುಡುಕ್ತಾ ಇರ್ತೀಯ. ನೀವು ಇದೇ ರೀತಿ ಮಾಡ್ತಾ ಇದ್ರೆ ನಾವ್ ಅಂದ್ಕೊಂಡಿದ್ ಕೆಲಸ ಮಾಡೋಕ್ಕಾಗಲ್ಲ. ನೀನಿಲ್ಲ ಇದ್ರೆ ಆಗ್ಬೇಕಾಗಿರೋ ಕೆಲಸ ಯಾವುದು ಆಗಲ್ಲ. ನೀನಿನ್ ಹೊರಡು.